ಸಂಸ್ಥೆಯನ್ನ ಕಟ್ಟಿದರು. ಸನ್ಮಾನ್ಯ ಪಡೆದು ಕವಾಯಿತು ಆರಂಭಿಸಲು ಸ್ವಸ್ಥಾನಕ್ಕೆ ಮರಳುತ್ತಿದೆ. ಗಣರಾಜ್ಯೋತ್ಸವದ ಸಂಭ್ರಮ. ಮೊತ್ತ ಮೊದಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಹಾಗೂ ಭಾವಿಯವರಿಂದ ಪ್ರೇರಿತರಾಗಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದರು. ಸನ್ಮಾನ್ಯ ವೈದ್ಯಕೀಯ ದಂತ ವೈದ್ಯಕೀಯ ಎರಡನೆಯ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತಂಡ
12ನೇ ಪಡೆ ನಾಯಕರು ಶ್ರೀ ಗುರುಸಿದ್ದಪ್ಪ ಹಳಿಮರಿಯವರು, 3ನೇ ತಂಡವಾಗಿ ನಾಗರಿಕ ಪೊಲೀಸ್ ತಂಡ ತುಮಕೂರು ಉಪ ವಿಭಾಗ ನಾಯಕರು ಶ್ರೀ ಸಾಗರ್ ಅರ್ಕಿ ಅವರು, ನಂತರದಲ್ಲಿ ಗೃಹ ರಕ್ಷಕ ದಳ ತಂಡ ನಾಯಕರು ಶ್ರೀ ಆನಂದ್ ಕುಮಾರ್ ಟಿಎಂರವರು ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದೆ. ಕಲ್ಪತರು ಮಹಿಳಾ ಪಡೆ ತಂಡದ ನಾಯಕಿ ಶ್ರೀಮತಿ ರೇಣುಕಾ ಯಾದವ್ ರವರು, ವಸ್ತು ಅರಣ್ಯ ಪಾಲಕರ ತಂಡ ನಾಯಕರು ಶ್ರೀ ದರ್ಶನ್ ಎಚ್ಎನ್ ಅವರು ಗೌರವ ವಂದನೆಯನ್ನ ಸಲ್ಲಿಸಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಎನ್ಸಿಸಿ ಪಾಲಕರ ತಂಡ ನಾಯಕರು ಶ್ರೀ ಭರತ್ ಯಾದವ್ ರವರು ಗೌರವ ವಂದನೆಯನ್ನ ಸಲ್ಲಿಸಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ನಂತರದಲ್ಲಿ ಎನ್ಸಿಸಿ ಬಾಲಕರ ತಂಡ ಶ್ರೀ ಸಿದ್ಧಗಂಗಾ ಕಾಲೇಜು ಶಶಿಧರ್ ಎಂದ್ರವರು, ನಂತರದಲ್ಲಿ ಎನ್ಸಿಸಿ ಬಾಲಕರ ತಂಡ ವಿಶ್ವವಿದ್ಯಾಲಯ ವಿಜ್ಞಾನ ಕಾಲೇಜು ಸಿದ್ದೇಶ್ವರ ಬಿ ಇವರು ತಂಡವನ್ನ ನಡೆಸ್ತಾ ಇದ್ದಾರೆ. ಎನ್ಸಿಸಿ ಬಾಲಕಿಯರ ತಂಡ ಮುಂದೆ ಸಾಗುತ್ತಿದೆ. ನಾಯಕಿ ಕುಮಾರಿ ನಿಖಿತಾ ಪಿ ಕುಮಾರ್ ಅವರು, ನಂತರದಲ್ಲಿ ಸಚಿವರನ್ನಾಗಿ ಮಾಡಿದ್ರು, ನಾವು ಮಾಡಿದ್ರೆ ನಾವು ಮುಖ್ಯಮಂತ್ರಿ ಮಾಡಬೇಕು, ಆದ್ರಿಂದ ಅದು ಮಾಡಕ್ ಸಾಧ್ಯ ಆಗ್ಲಿಲ್ಲ ಅಂತೇಳಿ ಅವರನ್ನ ನಾವು ಶಾಸಕರನ್ನಾಗಿ ಮಾಡಿದ್ವಿ. ಹಿಂದಿನಗಳಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡ್ತಿತ್ತೋ ಗೊತ್ತಿಲ್ಲ, ಆದ್ರೆ ಯಾವುದೋ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನ ಒಯ್ದವರು, ಅಸಮಾಧಾನ ವ್ಯಕ್ತಪಡಿಸಿದವರು ಮತ್ತೆ ವಾಪಸ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣದಿಂದ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇಡೀಲ್ಲ ಗೊತ್ತಿಲ್ಲ, ಅದೇನು ಬೆದರಿಕೆ ಮಾಡಿದ್ದಾರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸಿದ್ದಾರ ಅಂತ ಹೇಳಿ ಗೊತ್ತಿಲ್ಲ. ಒಟ್ಟಾರೆ ಅವರು ಹೋಗಿದ್ದಾರೆ, ನಾವು ಅವ್ರ ಬಗ್ಗೆ ಟಿಕೆಟ್ ಮಾಡಿ ಸದ್ಯಕ್ಕೆ ಏನು ಮಾಡಕ್ ಹೋಗೋದಿಲ್ಲ. ಅವ್ರು ಉಳಿಸ್ಕೊಳ್ಳಲು ನೀವೇ ವಿಫಲರಾದ್ರ ಅಂತ ಸರ್, ನಮಗೆ ಪ್ಲಸ್ ಇಲ್ಲ ಮೈನಸ್, ಅವ್ರನ್ನ ಉಳಿಸ್ಕೊಳ್ಳುವಲ್ಲಿ ನೀವು ವಿಫಲರಾದ್ರ ಸರ್? ಪ್ಲಸ್ ಆಗ್ಬೋದಿತ್ತು, ನಾವು ಅವರನ್ನ ಪ್ಲಸ್ ಆಗುತ್ತೆ ಅಂತಾನೆ ಬರೆಸಿದ್ರು, ಆದ್ರೆ ಚುನಾವಣೆಗೆ ಸೋತ ಆದ್ಮೇಲೆ ಮೈನಸ್ ಆಗೋಯ್ತಲ್ಲ. ನಮ್ಮಲ್ಲಿ ಅಗಲು ಕನಸು ಅಂತ ಮಧ್ಯಾಹ್ನ ಮಲಗಿದಾಗ ಇದ್ದಕ್ಕಿದ್ದಾಗಿ ಕನಸು ಬಿದ್ದು ಮಧ್ಯಾಹ್ನ, ಆದ್ರೆ ಅದು ಸರಿ ಇಲ್ಲ, ಅದು ಆಗಲ್ಬೋದು.
ಬೆಳಗಿನ ಜಾವ ಕನಸ್ಬಿಡುತ್ತ ಅದಾಗುತ್ತೆ. ಬಿಜೆಪಿ ಅವ್ರದ್ದು ಅಗಲ ಕನಸು ಬರ್ತೀರ? ಬಿಜೆಪಿ ಅವ್ರದ್ದು ಅಗಲ ಕನಸು ಬರ್ತೀವಿ. ಜೆ ಡಿ ಎಸ್ ನವ್ರದ್ದು ಕೂಡ ಅದ್ರ ಜೊತೆನಲ್ಲೇ ಸೇರ್ಕೊಂಡಿದೆ ಕನಸಲ್ಲಿ. ಸರ್ ತುಮಕೂರಲ್ಲಿ ಜಿಲ್ಲಾಧಿಕಾರಿ ಶೆಟ್ಟರನು ಹೋಗಲ್ಲ ಅಂತೆಲ್ಲ ಹೇಳಿದ್ದು ಅದು. ಕಾರ್ಯಕರ್ತರ ಸ್ಥಾನ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾರೆ. ರಾಮ ಮಂದಿರ ತರ ಸರ್. ಸರ್ ಲಿಂಕ್ ಕೆನಾಲ್ಗೆ ಸೇಮ್ ಸರ್ ರಾಮ ಮಂದಿರ ತರ. ರಾಮ ಮಂದಿರದ ರೀತಿಯಲ್ಲಿ ಮೊದಲನೆಯ ಹಂತದಲ್ಲಿ ಉದ್ಘಾಟನೆ ಮಾಡ್ತಾರೆ. ಭೇಟಿ ಮಾಡಿದ್ದೇನೆ, ಅವರ ಅಹವಾಲು ಕೇಳಿದ್ದೇನೆ. ಮಾನ್ಯ ಕೇಂದ್ರದ ಸಚಿವರು, ಕೃಷಿ ಸಚಿವರು ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರು ಬಂದಾಗ ಕೂಡ ನಾನು ಮನವಿ ಮಾಡಿದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಬೇಡಿಕೆಯನ್ನು ಕೊಡಬೇಕು, ಮಾತಾಡಬೇಕು, ನಮಗೆ ಒಂದು ಅವಕಾಶ ಕೊಡಿಸಿದ್ದಾಗ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿ ಮಾಡಿ ಅವರನ್ನು ಭೇಟಿ ಕೂಡ ಮಾಡಿಸಿದ್ದೆ. ಅವರು ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆನೂ ಇಟ್ಟಿದ್ದರು. ನಮಗೆ ಸುಮಾರು 18,000 ರೂಪಾಯಿ ಒಂದು ಟನ್ನಿಗೆ ನೀವು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದರು, ಬೇಡಿಕೆ ಇಟ್ಟಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ನೋಡಿ ಕೇಂದ್ರ ಸರ್ಕಾರ ಈಗ 11,700 ರೂಪಾಯಿ ಇದ್ದದ್ದನ್ನು 12,000 ಮಾಡಿ, ಅಂದರೆ ಒಂದು 300 ರೂಪಾಯಿ ಜಾಸ್ತಿ, 250 ಅವ್ರು 250 ಜಾಸ್ತಿ ಮಾಡಿದಾಗ ನಾವೇನು ಮಾಡಬೇಕು? ನಾವು ಅಷ್ಟೇ ಮಾಡಿ, ನಾವು 250 ಮಾಡಿ, 1,500 ಮಾಡಿದ್ದೀವಿ. ಜೀವ ಭವಿಷ್ಯ ನಾಳೆನೋ ಇವತ್ತು ರಜೆ ಇರೋದ್ರಿಂದ ನಾಳೆ ಹೊರಡ್ಬೋದು, ಬಟ್ ಕಮಿಟ್ ಆಗಿದೆ. 1,500 ರೂಪಾಯಿ ನಾವು ಕೊಡ್ತೀವಿ, ನೀವು 12,000 ಮಾಡಿದ್ದೀರ, ಅಲ್ಲಿಗೆ 13,500 ರೂಪಾಯಿ ಆಗುತ್ತೆ. ಮಾರ್ಕೆಟ್ ಬೆಲೆ 15-18 ಇದೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಹೇಳಿ ನಾವು ಅಂದಾಜು ಮಾಡಿದ್ವಿ. ಆದರೆ ಮೊನ್ನೆ ಮಾನ್ಯ ಸಚಿವರಿಗೆ ಬಂದಂಥ ಸಚಿವರಿಗೆ, ಯಾಕೆಂದರೆ ಕೊಬ್ಬರಿ ಸೆಂಟ್ರ್ ಮಾಡೋಕ್ಕೆ ನ್ಯಾಫೆಟ್ನವರು ಏನು ಸೆಂಟ್ರ್ ಮಾಡಿದ್ದಾರೆ ಅದು ಉದ್ಘಾಟನೆ ಮಾಡೋಕ್ಕೆ ಅದಕ್ಕೆ ಬಂದಿದ್ದಾರೆ. ಆದ್ದರಿಂದ ನಾವು ಕೇಳಬೇಕಾದದ್ದು ಉಚಿತವಾಗಿರುತ್ತೆ ಅಂತೇಳಿ ನಾನು 15 ನೀವು ಕೊಡಿ, 12 ಏನಿದೆ ಅಲ್ಲ, ಇದು ಇನ್ನು 3,000 ರೂಪಾಯಿ ಹೆಚ್ಚು ಮಾಡಿಕೊಡಿ, ನಾವು 2,000 ಮಾಡ್ತೀವಿ. ಕೇಂದ್ರ ಯಾಗಿದ್ದರು ದೊಡ್ಡದಲ್ವಾ, ಕೇಂದ್ರ ಹಿರಿಯ ಅಣ್ಣ ಅಲ್ವಾ, ಅವರು 15,000 ಮಾಡಿದ್ರೆ ನಾವು 2,000, ಅಲ್ಲಿಗೆ ಎಷ್ಟಾಯ್ತು? ಹತ್ರ ಬಂದಿದ್ದೀವಲ್ಲ, ಸೊ ಅದನ್ನು ಮಾಡೋಣ. ಸರ್ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಮಾತ್ರ ಗೊತ್ತಿರುತ್ತೆ, ಅವರು ತಿಳಿಸ್ತಾರೆ. ರಾಜ್ಯದಲ್ಲಿ ಅಧ್ಯಕ್ಷರು ಜಿಲ್ಲೆಗೆ ನೀವಲ್ಲ ಸರ್, ಆಮೇಲೆ ಅವರೇನು ತೀರ್ಮಾನ ಮಾಡಬೇಕು ಅದು ನಮ್ಮ ಕಮ್ಯುನಿಕೇಟ್ ಮಾಡ್ತಾರೆ. ಜಿಲ್ಲೆಯಲ್ಲಿ ನಾವು ಜಿಲ್ಲೆಯಲ್ಲಿ ನಾನು ಜಿಲ್ಲಾಧ್ಯಕ್ಷ ಅಲ್ಲ, ಅಲ್ಲ ಸರ್ ನಿಮ್ಮ ಪಕ್ಷದ ಯಾವುದೇ ಅಧಿಕಾರಿ ಇಲ್ಲ, ಉಸ್ತುವಾರಿ ನೀವು, ಉಸ್ತುವಾರಿ ಸರ್ಕಾರದ ವತಿ
ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ಮಾತ್ರ ನಾನು ಉಸ್ತುವಾರಿ. ವಿಚಾರದಲ್ಲಿ ಸುಪ್ರೀಂ ನಮ್ಮ ಅಧ್ಯಕ್ಷರು, ಅವ್ರೇನ್ ಹೇಳಿದ್ರೆ ಅದನ್ನ ಕೇಳ್ತೀವಿ. ನಿಮ್ ಸಲಹೆ ಸೂಚನೆ ನಡೆಯುತ್ತೆ ಅಂತ ಆಯ್ತಲ್ಲ, ಮತ್ತೆ ಇನ್ನೇನು ಕ್ಲಾರಿಫಿಕೇಶನ್ ಮಾಡ್ತೀರಾ?